ಬಸವನಾಡಿಗೆ ಆಗಮಿಸಿದಂತ ಪಂಚರತ್ನ ಯಾತ್ರೆಗೆ ಗ್ರಾಮಸ್ಥರು ಅದ್ಧೂರಿಯಾಗಿ ಸ್ವಾಗತಿಸಿದರು. ನಾ ಹೆಚ್ಚುವ ಘನತೆಯಲ್ಲಿ ನಿನ್ನ ಮುಖವನ್ನು ಕಂಡು ನನ್ನ ಮುಖವನ್ನು ಕಂಡು ಒಬ್ಬರನ್ನು ಕರೆದು ಅರಿತು ಪ್ರೀತಿಸಲಿ ಎನ್ನುವ ಹಾಗೆ ಕೊಕ್ಕಲನ್ನು ಕರೆದು ಬೆಳಕನ್ನು ಸ್ವಾಗತಿಸುವ ಅಜ್ಞಾನ ಕರೆದು ಜ್ಞಾನವನ್ನ ಸ್ವಾಗತಿಸುವ ದಿವ್ಯ ಜ್ಯೋತಿಯನ್ನ ಬಸವನ ಬಾಗಿವಾಡಿ ತಾಲೂಕಿನ ಟಕ್ಕಳಕಿ ಗ್ರಾಮದಲ್ಲಿ ಜೆಡಿಎಸ್ ಪಕ್ಷದ ಪಂಚರತ್ನ ಯಾತ್ರೆ ಕಾರ್ಯಕ್ರಮದ ಅಂಗವಾಗಿ ಗ್ರಾಮಕ್ಕೆ ಆಗಮಿಸಿದಂತ ಪಂಚರತ್ನ ಯಾತ್ರೆಗೆ ಗ್ರಾಮಸ್ಥರು ಅದ್ಧೂರಿ ಸ್ವಾಗತವನ್ನ ಕೋರಿದರು. ಇದೇ ಸಮಯದಲ್ಲಿ ವೇದಿಕೆ ಕಾರ್ಯಕ್ರಮ ಕೂಡ ಜರುಗಿತು. ಕಾರ್ಯಕ್ರಮದಲ್ಲಿ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಮಾತನಾಡಿ 2022 ರಲ್ಲಿ ನಡೆಯುವ ಚುನಾವಣೆಯಲ್ಲಿ ನಮ್ಮ ಸರ್ಕಾರಕ್ಕೆ ಬಹುಮತ ಕೊಟ್ಟರೆ ರೈತರ ಸಾಲ ಮನ್ನಾ ಸೇರಿದಂತೆ ವಿವಿಧ ಸೌಲಭ್ಯಗಳನ್ನು ನೀಡುವುದಾಗಿ ಜನತೆಗೆ ಭರವಸೆ ನೀಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಬಸವನ ಬಾಗೇವಾಡಿಯ ಜೆಡಿಎಸ್ ಅಭ್ಯರ್ಥಿಯಾದಂತ ಪಿಬಿ ತನಿಖೆದಾರ್ ವಿಜಯಪುರ ಜಿಲ್ಲಾ ಅಧ್ಯಕ್ಷರಾದಂತ ಬಸನಗೌಡ ಮಾಡಗಿ ಮತ್ತು ಮುದ್ದೇಬಿಹಾಳ ಮತಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿಯಾದ ಡಾಕ್ಟರ್ ಸೋಲಾಪುರ್ ಅವರು ಹಾಗೂ ಗ್ರಾಮದ ಹಿರಿಯ ಮುಖಂಡರು ಜೆಡಿಎಸ್ನ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಅಲ್ಲಿ ಮನವಳೆಯಾಗಿದ್ದವ ಈಗಲೂ ಇಂಥ ಒಂದು ಪರಿಸ್ಥಿತಿಯಲ್ಲಿ ನೀವಿದ್ದೀರಿ. ಇನ್ನು ಅದಕ್ಕೆ ಜಲಮಿಷನ್ ಅಂತೆ ಒಬ್ಬ ನರೇಂದ್ರ ಮೋದಿ ಅವರು ಕರ್ಕೊಂಡು ಕಲಬುರಗಿಗೆ ಸುರಪುರದಲ್ಲಿ ಕಾರ್ಯಕ್ರಮ ಮಾಡಿದ್ರು. ಏನೋ ಸಾವಿರಾರು ಕೋಟಿ ಅಲ್ಲಿ ನೋಡಿದೆ ನಲ್ಲಿ ಎಲ್ಲ ಹಾಕಿದ್ರು. ನಲ್ಲಿ ಟ್ಯಾಪೇ ಇಲ್ಲ, ಟ್ಯಾಪ್ಗಳ ಬಿಟ್ಕೊಂಡು ಮೀಟರ್ ಮಾತ್ರ ಹಾಕೊಂಡು ಅಲ್ಲಿ ಕೇಳಿದ್ರೆ ಏನಿದು ಪರಿಸ್ಥಿತಿ. ವಾರಕ್ಕೊಂದ್ಸಲ ಯಾವಾಗ ಬಸ್ತದ ನೀರು ಅಂದ್ರೆ ಸಾಕಾಗೋದಿಲ್ಲ, ನೀರು ಶಾರ್ಟೇಜ್ ಇದೆ ಊರಲ್ಲಿದ್ದೇನೆ. ಇದು ಜಲಮಿಷನ್ ಕಾರ್ಯಕ್ರಮ. ಜಲಮಿಷನ್ ಕಾರ್ಯಕ್ರಮ ಇವತ್ತು ಬಿಜಾಪುರ ಜಿಲ್ಲೆನಲ್ಲಿ ಬಾಗಲಕೋಟೆ ಜಿಲ್ಲೆನಲ್ಲಿ ಇಂತಹ ಒಂದು ಹೊರಮಟ್ಟೆಯ ಜಲಾಶಯ ಕಂಡಿದೆ. ಇಂತಹ ದೊಡ್ಡ ಮಟ್ಟದ ನೀರಿನ ಸಂಗ್ರಹ ಇದ್ದಾರೆ. ಹಳ್ಳಿಗಳಿಗೆ ನದಿ ಮೂಲದಿಂದ ನೀವು 24 ಗಂಟೆ ನೀರನ್ನು ಕೊಡದೆ ಹೋದ ಮೇಲೆ ಯಾವ ಜಲಮಿಷನ್ ಕಾರ್ಯಕ್ರಮ ಕೊಡ್ತೀರಿ? ಶೌಚಾಲಯ ಕಟ್ಟಣೆ ಏನಿದೆ ಪಾಪ ಹಳ್ಳಿ ಏನೇನು ಬೇಕಿರ್ತಾರೆ ಕರ್ನಾಟಕ ಪಾಪ ನರೇಂದ್ರ ಮೋದಿ ಹೇಳೋದು ಸ್ವಚ್ಛ ಭಾರತ. ಸ್ವಚ್ಛ ಭಾರತ ಬಹಳ ಜನ ಆರ್ಥಿಕ ಮಾಡೋದು. ಇಲ್ಲಿ ಡಿಸಿಸಿ ಬ್ಯಾಂಕ್ ದಿವಾಳಿ ಕುಮಾರಸ್ವಾಮಿ ಇಂದ ಆ ಡಿಸಿಸಿ ಬ್ಯಾಂಕ್ ಉಳ್ಕೊಂಡಿದ್ದಾರೆ ಕುಮಾರಸ್ವಾಮಿ. ಇಲ್ಲೇ ಪರಿಸ್ಥಿತಿ ಏನಿದೆ ಗೊತ್ತಿದೆ ನನಗೆ ಈ ಮಾತುಗಳು. ದಯವಿಟ್ಟು ಬಡತನಕ್ಕೆ ಹೆದರಬೇಡಿ. ಏನೋ ತೊಂದರೆ ಕೊಟ್ಟಿದ್ದಾರೆ ಅಂತೆ ನಿಮ್ಮ ಬದುಕು. ಇವತ್ತು ಸ್ವಾಭಿಮಾನದಲ್ಲಿ ಬದುಕಬೇಕು ಅನ್ನೋದು ಪಾಪ ಹೇಳಿದ್ದಾರೆ ಕೆಲವು ನಮ್ಮ ನಾಯಕರು. ತಪ್ಪು ತಿಳ್ಕೊಳ್ಬೇಡಿ. ನಾನು ಸಿದ್ದರಾಮಯ್ಯ ಕೇಳಿದ್ದೇನೆ ನಮ್ಮವನು ನಮ್ಮವನು ಅಂತ ಹೇಳಿ ಕುರಿಗಳ ಮಾರಾಟ ಮಾಡಿ ದುಡ್ಡು ತಂದು ಚಂದ ಕೊಟ್ಟು ಬಂದ್ರಿ. ಆಯ್ಕೆ ಸಾಹಸ ನಡೆಸಿದ್ರಲ್ಲ ಸಿದ್ದರಾಮಯ್ಯ ಅವರು. ನಿಮ್ಮ ಬದುಕಿನ ಸಂಪುಟ್ಕೊಂಡ ನಿಮ್ಮ ಮನೆಯಲ್ಲಿ ಬದುಕಿನ ಜನಗಳು ಈ ಕುರಿಗಳ ಉದ್ಯೋಗ ಸೃಷ್ಟಿ ಮಾಡಿಕೊಟ್ಟಿದ್ದಾರೆ. ಜಾತಿಯ ಗಾನವಾಗಿದೆ ನಿಮ್ಮ ಬದುಕು ನೋಡೋಣ ಮುಂಚೆ ನಿಮ್ಮ ಬದುಕಿಯಲ್ಲಿ ಏನಾಗಿದೆ? ಜಾತಿಯ ಗಾನವಾದ ಏನು ಸಿಗಲಿದೆ? ಸಂಗೊಳ್ಳಿ ರಾಮಣ್ಣ ಪ್ರತಿಮೆ ಕಟ್ಟೋಣ. ಸಂಗೊಳ್ಳಿ ರಾಮಣ್ಣ ಪ್ರತಿಮೆ ಕಟ್ಟಿದ್ದೀವಿ, ಕನಕದಾಸ ಪ್ರತಿಮೆ ಕಟ್ಟಿದ್ದೀವಿ ಅಂತಾರೆ. ಕರ್ನಾಟಕದಲ್ಲಿ ಒಂದು ಚಂದ್ರ ಕಟ್ಟಿರ್ತೀವಿ, ನಮ್ಮ ಕಡ್ಡಿ ಇಟ್ಕೊಂಡಿರ್ತೀವಿ. ಇದು ಸ್ವಚ್ಛ ಭಾರತ ನಮ್ಮ ದೇಶದಲ್ಲಿ ನಮ್ಮ ಜನ ಕೊಟ್ಟಿದೆ. ಇದು ಈ ದೇಶ, ಇದಕ್ಕೆ ನಾವು ರಾಜ್ಯ ಆಗಬೇಕು. ಇದೆಲ್ಲ ನಮ್ಮನ್ನ ನೋಡಿ ನಿಜಕ್ಕೂ ನನ್ನ ಮನಸ್ಸಿನ ನೋವಾಗಿ ಇವತ್ತು 5 ವರ್ಷದ ಸರ್ಕಾರದ ಒಂದು ಬಾರಿ ನಮ್ಮ ಪಕ್ಷಕ್ಕೊಟ್ಟು ಪರೀಕ್ಷೆ ಮಾಡಿ ಅಂತ ಹೇಳ್ತೇನೆ. ಪರೀಕ್ಷೆ ಮಾಡಿ ನಿಮಗೆ ಸೇರಿದ್ದು ಬಸವನಗೌಡ ಪಾಪ ಸಾಕಾರಗಳು ಇವೆಲ್ಲ ಇವರೆಲ್ಲ ಹೇಗೆ ಬಂದ ನೋಡೋಣ. 94 ನನ್ನ ಪರಿಚಯ ನಾನು ಅಡ್ಕೊಂಡು ಬರ್ತೀನಿ. ದೇವೇಗೌಡರು ಅವತ್ತು ಪ್ರಧಾನ ಮುಖ್ಯಮಂತ್ರಿಗಳಾದಾಗ ಮೊದಲನೇ ಬರೋಗೆ ಇಲ್ಲಿ ಶಾಸಕರು ಆಯ್ಕೆ ಬಂದ್ರು. ಬಿಡಿಸಿ ಬ್ಯಾಂಕ್ ಇಟ್ಕೊಂಡ್ಬಿಟ್ಟು ಪಾಪ ಇದೆಲ್ಲ ಭಾಷಣ ಮಾಡಿದ್ರೆ ನನಗೆ ಯಾರು ನಾಲ್ಕು ಕರ್ಕೊಂಡು ಬಂದು ಪಾಠ ಕೇಳಿ ಸಾಯಂಕಾಲ ಮನೆ ಕಳಿಸಿ ನಿಮ್ಮ ಸಾಲ ಇಷ್ಟ ಕಡಿಮೆ ಡಿಸಿಸಿ ಬ್ಯಾಂಕಲ್ಲಿ ನಾಳೆ ಬೆಳಗ್ಗೆ ಕಟ್ತಾ ಇದ್ರೆ ನೀನು ನೋಡಿಸ್ಕೊಂಡು ಮನೆ ಹಾಕಿಸ್ತೀನಿ. ಪೂರೈಸಿದ ನಂತರ ತಿಳ್ಕೊಳ್ಳೋರು ರಾಜಕೀಯ ಒಂದು ಸಂಘಟನೆಗೆ ಒಂದು ಅವಕಾಶವನ್ನು ನನಗೂ ಕೊಡಬೇಕು ಅಂತಕ್ಕಂಥ ಮನವಿಯಲ್ಲಿ ಸಲ್ಲಿಸಿರುವ ಕೆಲವು ಸ್ನೇಹಿತರುಗಳ ಜೊತೆಗೂ
हिंदे प्रथम भेटी वेदिक मेले नम बीजेपी पाटील विधानसभा सदस्य दीक्षा ते जिला अध्यक्ष दर्शन हो पकद मुद्दे डॉक्टर सोलापुर वेदिक मेले हलवर मुखंड संघटने के अवकाश को निम्म आरोग्य बग्गे निम्म काळजी इद्या मिरकल ड्रिंक्स नव्य आयुर्वेद सप्लीमेंट्स हृद्रोग सक्रे कायले गैस्ट्रिक वेरिकोस वेन्स गायनाक लिवर किडनी मेदुळु मुंतादा 170 क्कू हेच्चु गंभीर आरोग्य समस्येगळिगे ईगिदे नव्य आयुर्वेद परिहार मिरकल ड्रिंक्स हेच्चिन माहितिगागि इंदे करे माडि मिरकल ड्रिंक्स बी हेल्दी अगेन। निरंतर सुद्दिगे सब्सक्राइब माडि एफएम न्यूज कन्नड हागू बेल आइकॉन अन्नु ओत्ति नोटिफिकेशन खचितपडिसिकोळ्ळि। धन्यवाद।